ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ಆವರಣದಲ್ಲಿರುವ ಜನ ಔಷಧಿ ಕೇಂದ್ರ ಮುಚ್ಚಿ ಈಗಾಗಲೇ 2 ತಿಂಗಳು ಮೇಲಾಯಿತು. ಈವರೆಗೆ ತಾಲೂಕು ಆಡಳಿತವಾಗಲಿ ಜಿಲ್ಲಾಡಳಿತವಾಗಲಿ ಮತ್ತೆ ತೆರೆಯುವ ಬಗ್ಗೆ ಯೋಚನೆ ಮಾಡದೇ ಇರುವುದು ನಮ್ಮ ದೌರ್ಭಾಗ್ಯವೇ ಸರಿ. ನೋಡಿ ಶ್ರೀ ಟಿವಿ ವೀಕ್ಷಕರೇ, ಈಗ ನಾವು ಶಿರಾ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆ ಬಳಿ ಇದ್ದೀವಿ. ಇಲ್ಲಿ ಒಂದು ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರ ಓಪನ್ ಆಗಿತ್ತು. ಇಲ್ಲಿ ಕಡಿಮೆ ಬೆಲೆಗೆ, ಅಂದರೆ ಈಗ ಉದಾಹರಣೆಗೆ ಬಿ ಪಿ ಮಾತ್ರೆ ಇಲ್ಲಿ 5-7 ರೂಪಾಯಿ ಒಂದು ಸ್ಟ್ರಿಪ್ ಆದರೆ ಹೊರಗಡೆ 35-40 ರೂಪಾಯಿ ಸ್ಟ್ರಿಪ್ ಆಗುತ್ತೆ. ಈ ಜನೌಷಧಿ ಕೇಂದ್ರ ಕ್ಲೋಸ್ ಮಾಡಿ 1.5 ತಿಂಗಳಾಯಿತು. ಇದ್ರ ಬಗ್ಗೆ ಯಾರೂ ಗಮನ ಹರಿಸ್ತಾ ಇಲ್ಲ. ಇದರಿಂದ ಹಳ್ಳಿಯವರು ಭಾಳಷ್ಟು ಜನಕ್ಕೆ ತೊಂದರೆ ಆಗ್ತಾಯಿದೆ. ಈಗ ನೋಡಿ, ಫಾರ್ ಎಕ್ಸಾಂಪಲ್, ಗರ್ಭಿಣಿಯರಿಗೆ ಇಂಜೆಕ್ಷನ್ಸ್ ಕೊಡ್ತಾರೆ, ಬ್ಲಡ್ ಇಂಜೆಕ್ಷನ್ಸ್ ಕೊಡ್ತಾರೆ, ಅದು ಇಲ್ಲಿ 200 ರೂಪಾಯಿ ಸಿಗುತ್ತೆ, ಹೊರಗಡೆ ಅದು 1.5 ಸಾವಿರ ಆಗುತ್ತೆ. ಈ ಥರ ತೊಂದರೆ ಆಗ್ತಾಯಿದೆ ಪ್ರತಿಯೊಬ್ಬರಿಗೂ. ಈ ಜನೌಷಧಿ ಇರೋದೇ ಒಂದೇ, ಇದು ಬಡವ್ರಿಗೋಸ್ಕರ ಅಂತ ಮಾಡಿರೋದು. ಈ ಬಡವರಿಗೋಸ್ಕರ ಅಂತ ಮಾಡಿರೋ ಒಂದು ಜನೌಷಧಿ ಬಡವರು ಬೇರೆ ಎಲ್ಲರಿಗೂ ತೊಗೋಬೋದು. ಇಲ್ಲಿ ಬಡವ್ರಿಗೆ ಅನುಕೂಲ ಆಗ್ತಾಯಿತ್ತು, ಆದರೆ ಇದು ಕ್ಲೋಸ್ ಆಗಿಬಿಟ್ಟು 1.5 ತಿಂಗಳಾಗಿದೆ. 1.5 ತಿಂಗಳಾಗಿದೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಇದಾದ್ರೂ ಯಾರೂ ಗಮನ ಹರಿಸ್ತಿಲ್ಲ. ಈ ಶಿರಾ ತಹಸೀಲ್ದಾರ್ ಅವರು ಈ ಕೂಡಲೇ ಈ ಇದ್ರ ಬಗ್ಗೆ ಗಮನ ಹರಿಸಿ ಇದು ನಾಳೆಯಿಂದನೇ ಇದನ್ನು ಓಪನ್ ಮಾಡಿಸಿದರೆ ಜನಗಳಿಗೆ ಅನುಕೂಲ ಆಗುತ್ತೆ, ಇಲ್ಲಾಂದ್ರೆ ತುಂಬ ತೊಂದರೆ ಆಗುತ್ತೆ. ಈ ಬಗ್ಗೆ ನಾನು ಮಾತಾಡ್ತೀನಿ. ಸರ್, ತಮ್ಮ ಹೆಸರು? ಅನ್ವರ್ ಅಂತ. ಹಾಂ, ಹೇಳಿ ಸರ್, ಎಷ್ಟು ತಿಂಗಳಾಯಿತು ಕ್ಲೋಸ್ ಆಯಿತು ಇದು ಮೆಡಿಕಲ್ ಬಂದಾಗಿ? ಬಿ ಪಿ ಶುಗರ್ ಮಾತ್ರೆಗಳು ನಾವು ಅಂದರೆ ತುಮಕೂರಿಂದ ತರಬೇಕು, ಹೋಗಿ ಇಲ್ಲಿ ಸಿಗ್ತಾ ಇಲ್ಲ. ಸರ್, ಬಿ ಪಿ ಶುಗರ್ ಮಾತ್ರೆ ಇಲ್ಲಿ ಎಷ್ಟು ಕಾಸ್ಟ್ ಆಗುತ್ತೆ? ಹೊರಗಡೆ ತಗೊಂಡ್ರೆ ಎಷ್ಟು? ಇಲ್ಲಿ ತಗೊಂಡ್ರೆ 20-30 ರೂಪಾಯಿಗೆ ತಗೋಬೋದು, 150 ರೂಪಾಯಿ ಆಚೆ ಆಗುತ್ತೆ, 150 ರೂಪಾಯಿ ಒಂದು ಸೀಟ್ ಆಗುತ್ತೆ ಸರ್. ಅದಕ್ಕೆ ಭಾಳ ತೊಂದರೆ ಆಗ್ತಾ ಇದೆ. ನೀವು ಇದು ನಾಳೆನೇ ಕೂಡಲೇ ನೀವು ಇದು ಮೆಡಿಕಲ್ ಬಿಚ್ಚಿದೆ ಒಳ್ಳೇದಾಗುತ್ತೆ. ಸರ್, ನಿಮ್ಮ ಹೆಸರು? ಮಂಜುನಾಥ್ ಅಂತ. ಸರ್, ಏನು ಮಾಡ್ತಾ ಇದ್ದೀವಿ? ಸರ್, ನಾವು ಆಟೋ ಹೇಳಿ ಸರ್. ನಮ್ಮ ಅಪ್ಪನಿಗೆ ಶುಗರ್ ಮಾತ್ರೆ ತಗೊಂಡಿದ್ದೀವಿ. ಇಲ್ಲೆಲ್ಲ ಒಂದು ಸೀಟು 50 ರೂಪಾಯಿ 60 ರೂಪಾಯಿಗೆಲ್ಲ ಸಿಗುತ್ತೆ, ಹೊರಗಡೆ ಹೋದರೆ 130 ರೂಪಾಯಿ ಸೀಟು, 120 ರೂಪಾಯಿ ಸೀಟು, ಈ ಥರದ್ದು. ಹಾಗಾಗಿ ತುಂಬ ತೊಂದರೆ ಆಗ್ತಾಯಿದೆ, ತೆಗೆದ್ರೆ ಒಳ್ಳೆಯದು, ಬಡವರು ಅನುಕೂಲ ಆಗುತ್ತೆ ಸರ್. ಸರಿ ಸರ್, ತಮ್ಮೆಸ್ ಮಂಜುನಾಥ್ ಅಂತ. ಹಾಂ, ಏನು ಮಾಡ್ತಾ ಹೇಳಿ ಸರ್. ಸರ್, ತುಂಬ ಜನ ಬಂದು ಕೇಳ್ತಾರೆ ದಿನಾನ ಯಾಕೆ ಅಂಗಡಿ ತೆಗ್ದಿಲ್ಲ ಮೆಡಿಕಲ್ ಇದೆ ಅಂತ. ಹ್ಞೂ, ದಿನ ಬಂದು ಕೇಳಿ ಸಂಬಂಧಿಸಿ ಆ ಕಡೆ ಕಡೆ ವಾಪಸ್ ಹೋಗ್ತಾರೆ ನಮ್ಮ ಕೈಗೆ. ತೆಗ್ಸಿದ್ರೆ ತುಂಬ ಒಂದು ಅನುಕೂಲ ಆಗುತ್ತೆ. ಕೆಲವು ಮಾದರಿಗಳು ಕೆಲವರಿಗೆ ತುಂಬ ಅನುಕೂಲ ಆಗುತ್ತೆ. ಸರ್ವ್ ಮಾಡಿದರೆ ಜನಗಳು ನೋಡ್ಕೊಂಡು ಅದೇ ಹೋಗ್ತಾರೆ. ಒಂದು ಬಂದು ಹಳ್ಳಿಯವ್ರಿಗೆ ಬಡವರಿಗೆ ತುಂಬ ಅನಾನುಕೂಲ ಆಗ್ತಾ ಇದೆ. ದಿನ ಒಂದು 10-20 ಜನ ಕೇಳ್ತಾ ಇದ್ದಾರೆ ಸರ್. ಹ್ಞೂ ಸರ್. ಸರ್, ತಮ್ಮ ಹೆಸರು ಯಾವೂರು ಸರ್? ನಮ್ಮಲ್ಲಿ ಅರಣ್ಯ ಏನೋ ರೈತರು ಏನಿಲ್ಲ, ವಯಸ್ಸು ಇಲ್ಲಿ ಟ್ರೀಟ್ಮೆಂಟ್ ಕಡಿಮೆ, 50% ಆಫರ್ ಇದೆ. ಇದೇ ಮಾರು ಹೊರಗಡೆ ತಗೊಂಡೋದ್ರೆ 200-300 ರೂಪಾಯಿ ಉಂಟು ಅಂತಾರೆ. ಇಲ್ಲಿ ನಮಗೆ ಚೀಪಾಗಿ ಸಿಗುತ್ತೆ, ಅನುಕೂಲ ಆಗುತ್ತೆ ಜನಗಳಿಗೆ. ಅದೇ ಲಾಕ್ಡೌನ್ ಆದ್ರೆ ಇದನ್ನು ಓಪನ್ ಮಾಡಮ್, 2-3 ತಿಂಗಳಾಯಿತು. ನಮ್ಮಂಥ ರೈತರಿಗಂತೂ ಈಗ ಒಂದು ಅಕೌಂಟ್ ಸರಪು ತರ್ತೀವಿ, 2,000 ಬಿಲ್ ಆಗುತ್ತೆ, ದುಡ್ಡು ಕೊಡೋಕ್ಕೆ ಅವಶ್ಯಕತೆ ಇಲ್ಲ. ನಮಗೆ ಸಬ್ಸಿಡಿ ಸಿಗೋದು ಇಲ್ಲಿ. ನಮಗೆ ಗೌರ್ಮೆಂಟ್ನವರು ಈ ಕಡೆ ಇಲ್ಲಿ ನಮ್ಮ ಸ್ಥಳೀಯ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳಿ, ತಹಸೀಲ್ದಾರ್ ಆಗಲಿ, ನಮ್ಮ ಸಂಬಂಧಪಟ್ಟಂಥ ನಮ್ಮ ವೈದ್ಯಾಧಿಕಾರಿಗಳಲ್ಲಿ ಗಮನ ಹರಿಸಿ ನಮ್ಮ ಏನಾಗ್ತದೆ ನಿಮ್ಮ ನ್ಯೂಸ್ ಚಾನಲ್ ಪ್ರಕಾರ ನಮ್ಗೆ ಅನುಕೂಲ, ರೈತರಿಗೆ ಅನುಕೂಲ ಆಗಲಿ, ವಯಸ್ಸು ಕೇಳ ಎಕ್ಸಾಂಪಲ್ ಹೇಳಿದಂಗೆ ಈ ಆಟೋ ಡ್ರೈವರು ಬಿ ಪಿ ಶುಗರ್ ಹೆಚ್ಚಿಗೆ ಆಯಿತು ಇಲ್ಲಿ. ತುಂಬ ನಮ್ಮ ರೈತರು ಅಂತ ತುಂಬ ಕಾಸ್ಟ್ಲಿ ಬರ್ತಾರೆ ಸರ್, 100 ರೂಪಾಯಿಲ್ಲದ್ರೆ ಇಲ್ಲಿ ಬಂದು ದುಡ್ಡಿಲ್ಲ ಅಂತ ಅಂದ್ಬಿಟ್ಟು ಎಷ್ಟು 2 ತಗೊಂಡೋಗ್ತಾರೆ ಆ ಕಡೆಗೆ. ಮುಸಿಟ್ಟು ಬರೀ 10 ಬರ್ತಾರೆ, ದುಡ್ಡು ಇದಕ್ಕೆ 2 ತಗೊಂಡೋಗ್ತಾರೆ. ತಿರುಗಿ ಮತ್ತೆ ಪುನಃ ರೈತ ಬರಬೇಕು, ಬರೋ ತುಂಬ ಅನುಕೂಲ ಇಲ್ಲ. ಬಸ್ ಅನುಕೂಲ ಇಲ್ಲ, ಆಟೋ ಅನುಕೂಲ ಇಲ್ಲ, ಆಟೋ ಕೇಳಿ 4 ರೂಪಾಯಿ ಕೇಳ್ತಾರೆ, ಸ್ವಂತ ವೆಹಿಕಲ್ ಇರಲ್ಲ. ಹಂಗಾಗಿ ತುಂಬ ಎಷ್ಟೋ ಜನ ಫುಟ್ಬಾತ್ರ ಮನೆಗೆ ಬೆಳಗ್ಗೆ ತಗೊಳ್ತಾರೆ ಸರ್. ಹಂಗಾಗಿ ದಯವಿಟ್ಟು ನಾನು ಹೇಳ್ತಾರೆ, ನಿಮ್ಮ ಮಾಧ್ಯಮ ಮುಖಾಂತರನ ಜನಗಳಿಗೆ ಅನುಕೂಲ ಆಗಲಿ, ನಮ್ಮ ಆದಷ್ಟು ಬೇಗ ಔಷಧಿ ತೆಗೆದುಬಿಟ್ರೆ ನಮಗೆ ಭಾಳ ಅನುಕೂಲ ಸರ್. ರೈತರಿಗೆ ನಾನು ಕೈ ಮುಗಿದು ಕೇಳ್ತಾ ಇದ್ದೀನಿ ಸರ್, ಅಲ್ಲಿ ಜಿಲ್ಲಾಧಿಕಾರಿಗಳಾಗಲಿ ನಮ್ಮ ತಹಸೀಲ್ದಾರ್ಗಳಾಗಲಿ ದಯವಿಟ್ಟು ನಿಮ್ಮ ಚಿನ್ನ ಪ್ರಕಾರ ನಾನು ದಯವಿಟ್ಟು ತಗ್ದು ತೆಗಿಸ್ಕೊಡಿ, ಎಲ್ಲ ಜನ ಅನುಕೂಲ ಆಗಲಿ ಅಂತ ನನ್ನ ಇಷ್ಟ ಅಭಿಪ್ರಾಯ ಸರ್. ಸರ್, ಹೇಳಿ ಸರ್. ಇದು 3 ತಿಂಗಳಾಯಿತು ಬಂದ್ ಮಾಡಿಬಿಟ್ಟು ಮೆಡಿಕಲ್ಲು, ಆದರೆ ಇದು ಸಿಗ್ತಾ ಇಲ್ಲ ಮಾತ್ರೆಗಳು, ಎಲ್ಲ ಸಿಗ್ತಾ ಇಲ್ಲ. ಇದು ಬಿ ಪಿ ಶುಗರಿಂದ ಮಾತ್ರೆಗಳು ನಾವು ತುಮಕೂರಿಂದ ತಗೊಂಬರ್ತೀವಿ, ಅದಕ್ಕೋಸ್ಕರ ಭಾಳ ಕಷ್ಟ ಆಗಿದೆ. ನೀವು ನಾವು ಹೇಳೋದೇನೆ ತಹಸೀಲ್ದಾರ್ಗಳಿಗೆ ಕೂಡಲೇ ಓಪನ್ ಮಾಡಬೇಕು, ನಿಮಗೆ ಮಾತ್ರೆಗೆ ಸೌಲಭ್ಯ ಆಗುತ್ತೆ. ಸರ್, ದೊಡ್ಡರಂಗಪ್ಪ ಅಂತ. ಸರ್, ತಿಮ್ಮೇಶ್. ದೊಡ್ಡರಂಗಪ್ಪ ಗಿಡನಹಳ್ಳಿ, ನಾವು ಕೂಲಿ ಕೆಲಸ ಮಾಡ್ತೀವಿ. ಇಲ್ಲಿ ಎಲ್ಲ ಕಡಿಮೆ ರೇಟ್ ಸಿಗ್ತದೆ. ಈ 1 ವರ್ಷದಿಂದ ದುಡ್ಡಿನ ಬೇರೆ ಕಡೆ ತಗೊಂಡು ತಗೊಂಡು ನನಗೂ ಶುಗರ್ ಐತೆ, ತುಂಬ ತೊಂದರೆ ಆಗ್ತದೆ. ದಯಮಾಡಿ ಬೇಗನೆ ವ್ಯವಸ್ಥೆ ಮಾಡಿಕೊಟ್ಟರೆ ಅನುಕೂಲ. ಓಕೆ ಓಕೆ ಸರ್.
ಶಿರಾ ತಾಲೂಕಿನತ್ತ ಹರಿಯುತ್ತಿರುವ ಹೇಮೆ ಕಳ್ಳಂಬಿಳ್ಳ ಮತ್ತು ಶಿರಾ ದೊಡ್ಡಕೆರೆಗೆ ಹಿಂದಿನಿಂದ ಹೇಮಾವತಿ ನೀರು ಕಾಲುವೆ ಮೂಲಕ ಹರಿಸಲಾಗುತ್ತಿದೆ. ಪ್ರತಿದಿನ 150 ಕ್ಯೂಸೆಕ್ ನೀರು ಬಿಡಲಾಗುತ್ತದೆ. ಕೊರಟಗೆರೆ ನಗರದಲ್ಲಿ ನಿರ್ಮಾಣ ಮಾಡುತ್ತಿರುವ ನೂತನ ಪೊಲೀಸ್ ಠಾಣೆ ಕಟ್ಟಡ ಲೋಕಾರ್ಪಣೆ ಮಾಡಿದ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ. ಜಿಲ್ಲಾ ಉಸ್ತುವಾರಿ ಸಚಿವ ಜಿಸಿ ಮಾಧುಸ್ವಾಮಿ, ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್, ವಿಧಾನ ಪರಿಷತ್ ಸದಸ್ಯರಾದ ವೈ ಎ ನಾರಾಯಣಸ್ವಾಮಿ, ಎಡಿಜಿಪಿ ಅಮರ್ ಕುಮಾರ್ ಪಾಂಡೆ, ಐಜಿಪಿ ಶರತ್ಚಂದ್ರ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ವಂಶಿಕೃಷ್ಣ ಸೇರಿದಂತೆ ಹಲವರು ಹಾಜರಿದ್ದರು. 20 ವರ್ಷ ಕಳೆದರೂ ಮನೆಗಳಿಗೆ ಕರೆಂಟ್ ಭಾಗ್ಯ ಇಲ್ಲ. ಶಿರಾ ತಾಲೂಕಿನ ಗೌಡ್ಗೆರೆ ಹೋಬಳಿಯ ದೇವರಹಳ್ಳಿ ಗ್ರಾಮದ 1 ಕಿಲೋಮೀಟರ್ ದೂರದಲ್ಲಿರುವ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ತಿರ ಇರುವಂತಹ ಹಕ್ಕೆ ಪಿಕ್ಕಿ ಜನಾಂಗದ 20 ಬಡ ಕುಟುಂಬಗಳು ವಾಸ ಮಾಡುತ್ತವೆ. ಕಂದಾಯ, ನೀರಿನ ಕರ ಸೇರಿದಂತೆ ಎಲ್ಲ ಕರಗಳನ್ನು ವಸೂಲಿ ಮಾಡುವ ಲಕ್ಷ್ಮೀಸಾಗರ ಗ್ರಾಮ ಪಂಚಾಯಿತಿ ಇಲ್ಲಿಗೆ ವಿದ್ಯುತ್ ಕಂಬಗಳು ಅಳವಡಿಸಿ ಮನೆಗಳಿಗೆ ವಿದ್ಯುತ್ ಸಂಪರ್ಕ ಕೊಡಿಸುವಂತೆ ಸೌಜನ್ಯ ತೋರಿಲ್ಲ. ಕೇಂದ್ರ ಸರ್ಕಾರದ ದೀನದಯಾಳು ಕುಟೀರ ಜ್ಯೋತಿ ಯೋಜನೆಯಲ್ಲಿ ಇಂತಹ ಮನೆಗಳಿಗೆ ಉಚಿತವಾಗಿ ಸಂಪರ್ಕ ಕಲ್ಪಿಸಬೇಕು ಎಂಬ ಯೋಜನೆ ಇದ್ದರೂ ಇವರುಗಳಿಂದ ಪ್ರತಿ ಮನೆಗೆ 3,500 ಹಣ ಕಟ್ಟಿ ಎಂದು ಹೇಳಿರುವ ಕಾರಣ ಕೂಲಿ ಮಾಡಿ ಜೀವಿಸುವಂತೆ ಈ ಕುಟುಂಬಗಳು ಹಣ ಕಟ್ಟಲಾಗದೆ ತಾತ್ಕಾಲಿಕವಾಗಿ ಒಂದು ದೀಪ ಎಳೆದುಕೊಂಡಿರುತ್ತಾರೆ. 10ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಕಾಲೋನಿಯಲ್ಲಿ ಇದ್ದು ವಿದ್ಯುತ್ ಇಲ್ಲದೆ ಓದುವುದು ಕಷ್ಟಕರವಾಗಿದೆ. ತಕ್ಷಣ ಸರ್ಕಾರ ಈ ಮನೆಗಳಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಲಿ. ಇಲ್ಲಿ ಸಾಕಷ್ಟು ಕುಟುಂಬಗಳು, ಬಡ ಕುಟುಂಬಗಳು, ವಿದ್ಯಾರ್ಥಿಗಳಿದ್ದಾರೆ. ರಾತ್ರಿ ಹೊತ್ತು ಓದೋದು ಕಷ್ಟ ನೋಡಿ. ಬೇರೆ ಕಡೆಯಿಂದ ಎಳ್ಕೊಂಡು ಹಾಕ್ಕೊಂಡಿದ್ದಾರೆ ಪಾಪ. ಅವ್ರಿಗೆ ಇದುವರೆಗೂ ಕರೆಂಟ್ ಇಲ್ಲ, 20 ವರ್ಷ ಆಯಿತು. ಯಾವ ಥರ ವ್ಯವಸ್ಥೆ ಅಂದರೆ ಭಾಳ ಕಷ್ಟಕರ ವ್ಯವಸ್ಥೆ ಐತೆ ನೋಡಿ. ಆ ಕಡೆ ಈ ಕಡೆಯಿಂದ ಹಿಂಗೆ ವೈರ್ ಎಳೆದ್ಬಿಟ್ಟು ಸುಮ್ಮನೆ ಹಾಕೋದು, ಯಾವುದೇ ಇದುವಾದ ಸೌಲಭ್ಯ ಇಲ್ಲ. ಇವರು ಕಷ್ಟದಲ್ಲಿದ್ದಾರೆ. ಈ ಬಗ್ಗೆ ಹಲವಾರು ಬಾರಿ ಗ್ರಾಮ ಪಂಚಾಯತಿಗೆ ಹೇಳಿದ್ದಾರೆ. ಅವರು ದುಡ್ಡು ಕಟ್ಟಬೇಕು ಅಂತ ಹೇಳ್ತಾರೆ, ಆದರೆ ದುಡ್ಡು ಕಟ್ಟೋಕ್ಕೆ ಇವರಲ್ಲಿ ಚೈತನ್ಯ ಇಲ್ಲ ನೋಡಿ. ಈ ಥರ ಸಂಪೂರ್ಣವಾಗಿ ಈ ಥರನೇ ಹಾಕ್ಕೊಂಡಿರೋದ್ರು. ಯಾವುದೇ ಮನೆಗಳಿಗೂ ಕರೆಂಟ್ ಇಲ್ಲ, ಸುಮ್ಮನೆ ನೋಡಿ ಈ ಥರ ಹಾಕ್ಕೊಂಡಿದ್ದಾರೆ ನೋಡಿ. ಈ ಟ್ರಾನ್ಸ್ಫಾರಮ್ಗಳಿಂದ ಎಳ್ಕೊಂಡು ಕರೆಂಟ್ ಇತ್ತು ನೋಡಿ, ಈ ಥರ ಹಾಕ್ಕೊಂಡಿದ್ದಾರೆ. ಯಾವುದೇ ಇದು ಆದ ಕಂಬಗಳು ಇಲ್ಲಿಲ್ಲ, ಮತ್ತು ಬೀದಿ ದೀಪ ಇಲ್ಲ. ರಾತ್ರಿ ಆಯಿತು ಅಂದರೆ ಕಗ್ಗತ್ತಲು ಆಗ್ತದೆ. ಇವರು ಮನೆಯಿಂದ ಹೊರಗೆ ಬರೋದು ಕಷ್ಟ ಆಗ್ತದೆ, ಅಷ್ಟೊಂದು ಕಷ್ಟ ಇದೆ. ಇವೆಲ್ಲ ಅಕ್ಕಿ ಪಿಕ್ಕಿ ಕುಟುಂಬಗಳು, ಇಲ್ಲಿ ಯಾರೂ ಸೌಕರ್ಯ ಇಲ್ಲ. ಎಲ್ಲನೂ ದಿನಗೂಲಿ ಮಾಡ್ಕೊಂಡು ಜೀವನ ಮಾಡೋವಂಥ ಒಂದು ಅಕ್ಕಿ ಪಿಕ್ಕಿ ಕುಟುಂಬಗಳಿವೆ. 20 ಮನೆಗಳಿದ್ದಾವೆ, 20 ಮನೆಗಳಿಗೂ ಸಹ ಕರೆಂಟ್ ಸೌಲಭ್ಯ ಇಲ್ಲ. 20 ನಾವು 20ನೇ ಶತಮಾನ ದಾಟಿ 21ನೇ ಶತಮಾನದಲ್ಲಿದ್ದೀವಿ. ಇವರಿಗೆ ಆಶ್ರಯ ಯೋಜನೆ ಎಲ್ಲ ಸೌಲಭ್ಯ ಕೊಟ್ಟು ಕರೆಂಟು ಇದುವರೆಗೂ ಕೊಟ್ಟಿಲ್ಲ ನೋಡಿ. ಬೇರೆ ಕಡೆಯಿಂದ ಈ ಥರ ಮಾಡ್ಕೋ ವೈರ್ನಲ್ಲಿ ತಾತ್ಕಾಲಿಕವಾಗಿ ಅವರು ಕರೆಂಟನ್ನು ಪಡೆದು ಜೀವನ ನಡೆಸುವಂಥ ಪರಿಸ್ಥಿತಿ ಈ ಒಂದು ಪುಟ್ಟ ಗ್ರಾಮದಲ್ಲಿದೆ. ಇವರೆಲ್ಲ ಅಕ್ಕಿ ಪಿಕ್ಕಿ ಕುಟುಂಬಗಳು. ಕರೆಂಟ್ ಅಮ್ಮದು ಇವ್ರಿಗೆ ಭಾಳ ಕಷ್ಟ ಆಗಿದೆ. ಹಲವಾರು ಬಾರಿ ಹೇಳಿದ್ದಾರೆ ಅವರು ಕರೆಂಟ್ ಹಾಕ್ಕೊಡಿ ಅಂತ. ಸರ್ಕಾರದ ಫ್ರೀ ಸ್ಕೀಮ್ಗಳಲ್ಲಿ ಹಾಕ್ಕೊಡ್ಬೋದಾಗಿತ್ತು ಇವರಿಗೆ ಗ್ರಾಮ ಪಂಚಾಯತಿ, ಆದರೆ 3,000 ಕಟ್ಟಿ 4,000 ಕಟ್ಟಿ ಅಂತ ಇವ್ರಿಗೆ ಹೇಳಿದ್ದಾರೆ. ಇವ್ರ ಕೈಯಲ್ಲಿ ಅದನ್ನು ಕಟ್ಟೋಕ್ಕೆ ಚೈತನ್ಯ ಆಗಿಲ್ಲದ ಕಾರಣ ಇವರು ಕರೆಂಟು ಇಲ್ಲದೇ ತಾತ್ಕಾಲಿಕವಾಗಿ ಕಂಡೇ ಹೇಳಿದ್ದಾರೆ ನೋಡಿ. ಸಾಕಷ್ಟು ಕುಟುಂಬಗಳು ಇದೇ ಥರ. ಏನು ಹೆಸರು ನಿಮ್ಮದು? ಮಮತಾ. ಇವುದು ಯಾವೂರಿದು? ಯಾವರಳ್ಳಿ. ಎಷ್ಟು ಮನೆ ಇದಾವ ಅಲ್ಲಿ? ಒಂದು 20 ಮನೆಗಳಿದ್ದಾವೆ. ಹಾಂ, ಕರೆಂಟ್ ಇಲ್ವಾ ಇಲ್ಲಿ? ಕರೆಂಟ್ ಇಲ್ಲ, ಸೌಲಭ್ಯ ಇಲ್ಲ, ಏನೂ ಮಾಡ್ಕೊಂಡು ಕೊಟ್ಟಿಲ್ಲ. ಸ್ಕೂಲ್ ಓದೋದಕ್ಕೆ ಅವರು ಅಲ್ದಾಗಿಂದ ಕರೆಂಟ್ ಬಿಡಿಸ್ಕೊಂಡು ಹುಡುಗರಿಗೆ ಇದು ಮಾಡ್ಕೊಂತಿದೀವಿ ಅಷ್ಟೇ. ಅವರು ಬೈತಾರೆ, ಒಂದು ಎರಡು ಮೂರು ದಿವಸ ಕರೆಂಟ್ ಎಳ್ಕೊಂಬಿಡ್ರಿ ಹಂಗೆ ಹಿಂಗೆ ಅಂತಾರೆ. ಯಾರು ಬೈತಾರೆ? ಹೊಲ್ದವರು. ಏನಂತಾರೆ? ಕರೆಂಟು ಎಳ್ಕೊಂಬಿಡ್ರಿ, ಏನೇನು ಹೆಚ್ಚು ಕಮ್ಮಿ ಆ ಥರ ನಮ್ಮ ತಲೆ ಮೇಲೆ ಬರುತ್ತೆ, ನೀವೇನು ಕರೆಂಟ್ ಎಳ್ಕೊಳೋದು ಅಂತಾರೆ. ನಾವು ಓದೋ ಹುಡುಗರು ಇದ್ದಾರೆ,
ಒಂದೆರಡು ಮೂರು ದಿವಸ ಹಂಗೆ ಬಿಟ್ರಿ ಅಂತ ಹೇಳಿದೀವಿ ಅದಕ್ಕೆ ಬಿಟ್ಟಿದ್ದಾರೆ. ಬಿಡ್ತಾರ? ನೀನು ಎಲ್ಲಿವರೆಗೆ ಓದಿದ್ಯಮ್ಮ? ನಾವು ಎಸ್ ಎಲ್ ಸಿ ತಗೊಂಡು ಮುಂಚೆ ಓದ್ಬೇಕಾರಲ್ಲ ರೀ, ಮತ್ತೆ ಹೆಂಗೆ ಮಾಡ್ತಿದ್ದೆ ಓದ್ಕೊಳಕ್ಕೆ? ಏನು ಬುಡ್ಡಿ ಬುಡ್ಡಿ ದೀಪ ಹಚ್ಚೋದು, ನಮ್ಮ ಅಮ್ಮ ದೀಪ ಹಚ್ಕೊಂಡು ಓದ್ತಿದ್ವಿ. ಹೌದಾ? ನೀವು ಭಾಳ ಈಗ ಕಷ್ಟ ಆಗಿದೆ ಈಗ? ಹ್ಞೂ, ತುಂಬ ಕಷ್ಟ ಆಗಿದೆ. ನಿರಂತರಜ ಲೈನ್ ಹೇಳಿದ್ರು ಅವಾಗ, ದುಡ್ಡು ಕಟ್ಟಿ, ಅಷ್ಟು ದುಡ್ಡು ಕಟ್ಟಿರಿ, ಇಷ್ಟು ದುಡ್ಡು ಕಟ್ಟಿರಿ ಅಂತ ಹೇಳಿದ್ರು. ಕಟ್ಟೋಕ್ಕಾಗಲಿಲ್ಲ, ದಿನ ಕೂಲಿ ಮಾಡಬೇಕು, ತಿನ್ನಬೇಕು ಅಷ್ಟೇ ಜೀವನ. ಯಾರೋ ಸೌಲಭ್ಯ ಮಾಡ್ಕೊಂಡು ಕೊಡ್ತಿಲ್ಲ ಇಲ್ಲಿ. ಹೌದಾ? ಈಗೇನು ಬೇಕು ನಿಮಗೆ? ಕರೆಂಟ್ ಬೇಕು, ನೀರಿನ ಸೌಲಭ್ಯ ಬೇಕು, ಸಿ ಸಿ ರೋಡ್ ಬೇಕು, ಚರಂಡಿ ಬೇಕಾ? ಅದೇ ಬೀದಿ ದೀಪ ಕುಡಿಯಲು ರಾತ್ರಿ ಹೊತ್ತು ಏನಾಗ್ತದೆ? ಏನು ಕತ್ಲಾಗ್ತದ? ಕತ್ಲಾಗುತ್ತೆ, ತುಂಬ ಕತ್ಲಾಗೋಗುತ್ತೆ. ಎಲ್ಲಿಗೆ ಹೋಗೋಕ್ಕೂ ಆಗಲ್ಲ, ಕತ್ತಲಲ್ಲಿ ಬ್ಯಾಟ್ರಿ ಹಾಕೊಂಡು ಹೋಗಬೇಕು. ಹಾಂ, ಅಂಥ ಪರಿಸ್ಥಿತಿ ಐತಿ ಇಲ್ಲಿ, ಯಾರೂ ತಲೆಗೆ ಹಾಕೊಳಲ್ಲ. ಹೌದಾ? ಹಾಂ. ಅಣ್ಣ ನಿಮ್ಮ ಹೆಸರೇನು? ನಮ್ಮ ಹೆಸರು ಸುರೇಶ್ ಅಂತ. ಏನು ಎಷ್ಟು ವರ್ಷದಿಂದ ಇರೋದಿಲ್ಲಿ? ನಾವು 25 ವರ್ಷದಿಂದ ಇದ್ದೀವಿ ಸರ್. ಹಾಂ. 25 ವರ್ಷದಿಂದ ಇಲ್ಲಿ ಏನೂ ಬೆಳಕಿಲ್ಲ, ಏನಿಲ್ಲ, ಕರೆಂಟ್ ಇಲ್ಲ, ಏನಿಲ್ಲ. ಮತ್ತೆ ಹೆಂಗೆ ಮಾಡ್ತಿದ್ರೆ ಕರೆಂಟಿಗೆ? ನಾವು ಕಾಲ ಕಳಿತಿದ್ವಿ. ಕರೆಂಟ್ ಹೆಂಗೆ ಮಾಡ್ತೀರಾ ಅಂತ? ಕರೆಂಟ್ ಹೆಂಗೆ ಅಂತಂದ್ರೆ ಈಗ ಹತ್ತತ್ರಕ್ಕೆ ಹೊಲ್ದಾರು ಬಂದವೆ, 100 ಪವರ್ ಹಾಕ್ಸಿದ ಮೇಲೆ. ಅದರಿಂದ ವಸ್ತಿನ ನೀರು ಕುಡಿತಿದ್ವಿ. ಈಗಾಗಲೇ ಒಂದು 3 ವರ್ಷದಿಂದ ನೀರು ಇಲ್ದಂಗೆ ಆಗಿತ್ತು. ಈಗ ಅಲ್ಲಿಂದ ಅವ್ರು ಹೊಲ್ದಾಗ ಬಿಡಾವತಿ ಅಲ್ಲಿಂದ ಇಲ್ಲಿಂದ ನೀರು ತಂದು ಕುಡಿದ್ವಿ. ಹಿಂಗಾಗಿ ಕರೆಂಟ್ ಇಲ್ಲ. ಅಲ್ಲ, ಕರೆಂಟಿಗೆ ನೀವು ತಾತ್ಕಾಲಿಕವಾಗಿ ಹೆಂಗೆ ಎಲ್ಲಿಂದ ಹೇಳ್ಕೊಂಡಿದ್ದೀರಾ? ನಾವು ತಾತ್ಕಾಲಿಕ ಅಂತಂದ್ರೆ ಈಗ ಅಲ್ಲಿಂದ ಎಳ್ಕೊಂಡಿದ್ವಿ ಅವ್ರ ಟ್ರಾನ್ಸ್ಫರ್ ಇಂದ, ಹೊಲದಿಂದ. ಅವರು ಈಗ ಮೋಟ್ರ್ ಪಾಟ್ರ್ ಎತ್ಬೇಕಂದ್ರೆ ಅವ್ರಿಗೆ ಕರೆಂಟು ಶಾರ್ಟೇಜ್ ಬರುತ್ತೆ, ನಾವು ಲೈಟ್ಗಳೆಲ್ಲ ಆಫ್ ಮಾಡಬೇಕು. ಈಗ ಓದೋ ಹುಡುಗರು ಇರ್ತವೆ, ಓದೋ ಹುಡುಗರಿಗೆ ವಿದ್ಯಾಭ್ಯಾಸ ಕೆಡುತ್ತೆ, ಅದರಿಂದ ಒಂದು ಲೈಟ್ ಉರಿಸ್ಕೋಬೇಕು. ನಿಮ್ಮ ಮಕ್ಳು ಓದ್ತಾವ? ನನ್ನ ಮಕ್ಳು ಅಲ್ಲೇ ಓದಿದಾರೆ ಸರ್. ಬೇಡ, ಅವ್ರದ್ದು ಕತೆ ಬೇರೆನೈತೆ, ಓದ್ಯಾರೆ. ಒಂದೇ ಬಲ್ಬ್ ಹಾಕೊಂಡಿರೋ ಮನೆಗೆ, ಒಂದೊಂದೇ ಬಲ್ಬು ಉರಿಸ್ಕೋಬೇಕು, ಸುಮ್ಕಾಬೇಕು. ಇನ್ನೇನು ನೈಟು ಆಗಲು ಉರ್ಸಂಗಿಲ್ಲ. ನಾವು ಅವ್ರಿಗೆ ಮೋಟ್ರ್ ಹೊಡಬೇಕು, ನೀರು ಬೇಕು ಅವ್ರ ಹೊಲಕ್ಕೆ, ಜಮೀನಿಗೆ ಬೇಕು, ಇಲ್ಲ ನಮಗೆ ಕುಡಿಯೋಕ್ಕೆ ನೀರಾದ್ರೂ ಬಿಡಬೇಕಲ್ಲ. ಆದ್ರೂ ಅದರಲ್ಲಿ ನಾವು ಹಂಚಿಸ್ಕೊಂಡು ಹೋಗ್ಬೇಕು, ನಾವು ಅವ್ರನ್ನ ದಬಾಸಿ ಕೇಳೋಂಗಿಲ್ಲ. ಈ ಗ್ರಾಮ ಪಂಚಾಯತಿಯವರು ಏನಂದ್ರೆ, ಈ ಪಂಚಾಯತಿಯವ್ರು ಏನಂದ್ರು ನಿಮಗೆ ಕರೆಂಟಿಗೆ? ಪಂಚಾಯತಿಯವ್ರು ಇನ್ನೇನಂತಾರೆ ಸರ್, ಅವ ನಿರಂತರ ಜ್ಯೋತಿ ಬಂದಾಗ ಇಲ್ಲಿ ದೇವಸ್ಥಾನ ತಗಂತ ಇದು ಮಾಡಿರು, ಏರ್ಪೋರ್ಟ್ ಮಾಡಿರು. ಇಲ್ಲಿ ಏನು ಮಾಡಲಿಲ್ಲ ಊರಿಗೆ, ಅವರು ಅಲ್ಲಿ ದೇವಸ್ಥಾನ ತಗೊಂತಾಗ ಮಾಡಿರು, ಅವ್ರಿಗೆ ಕೊಟ್ಟರು ಸುಮ್ಮನಾದ್ರು. ಅಲ್ಲಿ ಕೇಳೋ ಹೊತ್ತಿಗೆ ದುಡ್ಡು ಕಟ್ಟರೆ ನಿಮ್ಗೆ ಹಾಕ್ಕೊಡ್ತೀವಿ, ಕಂಬ ತಂದು ಹಾಕ್ತೀವಿ ಅಂತಂದ್ರು ಏನು ಮಾಡಿಲ್ಲ. ಮತ್ತೆ ದುಡ್ಡು ಕಟ್ಟೋದು ನೀವು? ದುಡ್ಡು ಕಟ್ಟಾಗ ನಮ್ಮ ಕೈಲಿ ಆಗಬೇಕಲ್ಲ ಸರ್, ನಾವು ಕೂಲಿ ಮಾಡೋ ಅವತ್ತಿಗೆ ಕೂಲಿ ಆಗೋದು ಜೀವನ ನಮ್ಗೆ ನಡಿಬೇಕು. ನಮ್ಗೆ ಇನ್ನೇನು ದಪ್ಪನಾಗ ಬರಲ್ಲ. ಏನೇನು ಕೆಲಸ ಮಾಡ್ತೀರಾ? ಏನು ಕೆಲಸ ಮಾಡ್ತಾರೆ? ಏನು ಕೆಲಸ ಮಾಡ್ತೀರಾ? ನಾವು ಕೂಲಿ ಕೆಲಸ ಮಾಡ್ತೀವಿ ಸರ್, ಅವ್ರು ಹೇಳಿದ ಕೆಲಸ ನಾವು ಮಾಡಲೇಬೇಕು. ಈಗ ಬೇಸ ಹೊಡಿದ್ರೆ ಬೇಸ ಹೊಡಿಬೇಕು, ಇಲ್ಲ ಕೆಲಸ ಚಲಿಕೆ ಕೆಲಸ ಮಾಡಬೇಕು ಹೊಲದಲ್ಲಿ. ಇಂಥ ಕೆಲಸಗಳು ಇದ್ದೇ ಇರ್ತವೆ, ಅದರಲ್ಲಿ ಕೊಡೋದು 250 ರೂಪಾಯಿ ಕೂಲಿ ಕೊಡ್ತಾರೆ. ನಮ್ಗೆ ಅದ ಇನ್ನೆಲ್ಲಿ ಜೀವನ ಸಾಕುತ್ತೆ? ನಮ್ಗೆ ಸಾಕಾಗಲ್ಲ. ಮಕ್ಕಳು ಬರೀ ಈಗ ಇಸ್ಕೂಲ್ಗೆ ಹೋಗ್ಬೇಕಂದ್ರೆ ಅವ್ನಿಗೆ ಪೆನ್ ಬೇಕು, ಪುಸ್ತಕ ಬೇಕಂದ್ರೆ ಅವನಿಗೆಲ್ಲ ಕೊಡ್ತೀವಿ. ಅವೆಲ್ಲ ಇದ್ದೇ ಇರ್ತವೆ, ಅದರಿಂದ ನಮಗೆ ಏನು ಮಾಡೋಕೆ ಆಗ್ತಾ ಇಲ್ಲ. ಕೇಳಿದ ಸ್ನೇಹಿತರೆ, ಇವರು ಕೂಲಿ ಮಾಡಿ ಬಂದ ದುಡ್ಡಲ್ಲಿ ಇವರು ಹೊಟ್ಟೆ ಹೊರಿಯೋದೇ ಕಷ್ಟ ಆಗ್ತದೆ. ಇವ್ರಿಗೆ ಕರೆಂಟ್ ಚಾರ್ಜ್ ಆಗಲಿ, ಮತ್ತು ಕರೆಂಟ್ ಹಾಕಿಸ್ಕೊಳೋ ಚೈತನ್ಯನೂ ಇಲ್ಲ, ಭಾಳ ಕಷ್ಟ ಇದೆ. ಅಕ್ಕ ನೀವು ನಿಮ್ಮ ನಿಮ್ಮ ಮನೇಲಿ ಇದೆ ಹಿಂಗೆ ಇದೇ ಥರ ಪ್ರಾಬ್ಲಮ್ಮು? ನಮ್ಮ ಮನೇಲೂ ಅದೇ ಸರ್, ಎಲ್ಲರೂ ಮನೇಲೂ ಹಂಗೆ ಇರೋದು. ಹಾಂ, ಕರೆಂಟ್ ಇಲ್ಲ, ಏನೂ ಇಲ್ಲ, ಒಂದೇ ದೀಪ ಹಚ್ಕೋಬೇಕು, ಒಂದೇ ಇದರಲ್ಲಿ ಇರಬೇಕು. ಹಾಂ, ಅವ್ರು ನಿಮ್ಮ ಮಗಳ? ನನ್ನ ಮಗಳು ಸರ್. ಮತ್ತೆ ಏನಾದ್ರು ಕರೆಂಟ್ ಈಗ ಯಾವಾಗಲೂ ಕರೆಂಟ್ ಇಲ್ಲ ಅಂದ್ರೆ ಏನು ಮಾಡ್ತೀರಾ? ಬುಟ್ಟಿ ಬೆಳಕು ಹಚ್ಕೊಂತೀವಿ. ಹಾಂ ಹಾಂ. ಮತ್ತೆ ರಾತ್ರಿ ಹೊತ್ತು ಯಾರಾದರೂ ಚೆನ್ನಾಗಿಲ್ಲ ಅಂತಂದ್ರೆ ಏನು ಮಾಡ್ತೀರಾ? ರಾತ್ರಿ ಹೊತ್ತು ಯಾರು ಚೆನ್ನಾಗಿಲ್ಲ ಅಂದ್ರೆ ಏನು ಮಾಡೋಕ್ಕಾಗುತ್ತೆ, ಎಲ್ಲ ದೂರ ಐತೆ, ನಮ್ಗೆ ಹೋಗಕ್ಕೆ ಎಲ್ಲ ಹತ್ರ ಇಲ್ಲ ಯಾವುದು. ಅದಕ್ಕೆ ಇನ್ನೇನು ಮಾಡೋಕ್ಕಾಗುತ್ತೆ, ಬೆಳಕಾಗತ್ತಕ್ಕ ಇದ್ದು ಬೆಳಗ್ಗೆ ಹೊತ್ತಿನಾಗ ಹೋಗ್ಬೇಕು. ಎಲ್ಲಿಗೆ ಆಗಲಿ ನಮಗೆಲ್ಲ ದೂರನೇ, ನೋಡಿ ಎಲೆಕ್ಟ್ರಿ ಮನೆಗೆ ಎಲೆಕ್ಟ್ರಿಷಿಯನ್ ಕೆಲಸ ಮಾಡಿಸಿದ್ದಾರೆ, ಆದರೂ ಎಲೆಕ್ಟ್ರಿಷಿಯನ್ ಅಂದರೆ ವಿದ್ಯುತ್ ಸಂಪರ್ಕ ಮತ್ತು ಇದು ಲೈನ್ ಇಲ್ಲದ ಕಾರಣ ಇವ್ರು ಲೈನ್ ಪಡೆಯೋಕ್ಕೆ ಆಗಿಲ್ಲ. ಆಮೇಲೆ ನೀನು ಎಷ್ಟನೇ ಕ್ಲಾಸ್ ಓದ್ತೀಯಾ? 7ನೇ ಕ್ಲಾಸ್ ಓದ್ತೀಯಾ? ಮತ್ತು ಕರೆಂಟ್ ಇಲ್ವಾ ನಿಮಗೆ ಈಗ? ಹಾಂ. ಮತ್ತು ಹೆಂಗೆ ಹೆಂಗೆ ಓದ್ಕೊಂತೀಯ? ಹೌದಾ? ಮತ್ತು ಕರೆಂಟ್ ಬೇಕಾ ನಿಮಗೆ? ಸರಿ ಸ್ನೇಹಿತರೆ, ಸಾಕಷ್ಟು ಜನ ಇಲ್ಲಿ ಓದೋಂಥ ಪುಟ್ಟ ಪುಟ್ಟ ಮಕ್ಕಳಿದ್ದಾರೆ, ಇವರಿಗೆ ವಿದ್ಯುತ್ ಶಕ್ತಿ ಅವಶ್ಯಕತೆ ಐತೆ. ಸರ್ಕಾರ ಹಲವಾರು ಯೋಜನೆಗಳನ್ನು ಮಾಡುತ್ತೆ, ಆದರೆ ಅದು ಸಾಧಕ ಬಾಧಕ ಯಾರೂ ನೋಡಲ್ಲ. ಇವರಿಗೆ ಒಂದು ಹೆಚ್ಚು ಕಡಿಮೆ ಒಂದು 20 ವರ್ಷದಿಂದನೂ ಇದೇ ಪರಿಸ್ಥಿತಿ ಇವ್ರಿಗೆ ಮುಂದುವರೆದಿದೆ. ಈಗ ಇತ್ತೀಚಿನ ದಿನಗಳಲ್ಲಿ ತಾತ್ಕಾಲಿಕವಾಗಿ ಅಲ್ಲಿ ಹೇಳ್ಕೊಂಡಿದ್ದಾರೆ, ಇದಕ್ಕಿಂತ ಮುಂಚೆ ಭಾಳ ಕಷ್ಟಪಟ್ಟಿದ್ದಾರೆ. ಸರ್ಕಾರ ಇವಾಗಾದರೂ ಕಣ್ ತೆರೆದು ನೋಡಿ
ಗ್ರಾಮ ಪಂಚಾಯತಿ ವತಿಯಿಂದ ಉಚಿತ ವಿದ್ಯುತ್ ಸೌಲಭ್ಯ ಕೊಡಲಿ ಅಂತ ನಾನಾದರೂ ಬಯಸ್ತಾ ಈ ನೇರ ಪ್ರಸಾರ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೀನಿ ಸ್ನೇಹಿತರೆ. ಶ್ರೀ ವಿದ್ಯಾಗಣಪತಿ ದೇವಸ್ಥಾನದಲ್ಲಿ ಈ ವರ್ಷದ ಮೊದಲನೇ ಹಾಗೂ ಕಡೆಯ ಅಂಗಾರಕ ಸಂಕಷ್ಟ ಚತುರ್ಥಿ ಪ್ರಯುಕ್ತ ವಿಘ್ನೇಶ್ವರನಿಗೆ ವಿಶೇಷ ಅಲಂಕಾರ ಹಾಗೂ ಪೂಜೆ ನಡೆಸಲಾಯಿತು. ಶ್ರೀ ಟಿ ವಿ ವೀಕ್ಷಕರೇ, ಇವತ್ತು ಸಂಕಷ್ಟಹರಣ ಚತುರ್ಥಿ. ಇವತ್ತು ಮಂಗಳವಾರನೇ ಸಂಕಷ್ಟಹರಣ ಚತುರ್ಥಿ ಬಂದಿರೋದು ಒಂದು ವಿಶೇಷ. ಇದು ಈ ವರ್ಷ ಇದೇ ಮೊದಲನೇ ಬಾರಿ ಬಂದಿದೆ. ಇದಕ್ಕೆ ನಮ್ಮ ವಿದ್ಯಾಗಣಪತಿ ದೇವಸ್ಥಾನದಲ್ಲಿ ಹೂವಿನ ಅಲಂಕಾರ ಮಾಡಿದ್ದಾರೆ. ತುಂಬ ಅಂದವಾಗಿ ಕಾಣ್ತಾ ಇದೆ ಗಣಪತಿ. ಕೋವಿಡ್ ಪ್ರಯುಕ್ತ ಕೇವಲ 80% ಭಕ್ತರು ಮಾತ್ರ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ದೇವಸ್ಥಾನದಲ್ಲಿ ಸಾಮಾಜಿಕ ಅಂತರ ಕಾಪಾಡಿಕೊಂಡು ದೇವರ ದರ್ಶನ ಪಡೆದರು. ಈ ಬಗ್ಗೆ ಅರ್ಚಕರನ್ನ ಮಾತಾಡ್ತಾನೆ ವಿಶೇಷತೆ. ಶ್ರೀರಾಮ್ ಅಂತ ಸರ್ ಕೇಳಿ ಸರ್, ಈ ವಿಶೇಷತೆ ಹೇಳಿ ಇದ್ರದ್ದು. ಅಂದ್ರೆ ಗಣಪತಿ ದೇವಸ್ಥಾನದಲ್ಲಿ ಪ್ರತಿ ತಿಂಗಳಿಗೆ ಒಂದೊಮ್ಮೆ ಸಂಕಷ್ಟ ಅಂತ ಬರುತ್ತೆ. ಸಂಕಷ್ಟ ದಿವಸ ವಿಶೇಷವಾಗಿ ಎಲ್ಲ ಗಣಪತಿ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾರೆ. ಅದರಲ್ಲಿ ಮಂಗಳವಾರ ಏನಾದರೂ ಗಣಪತಿ ದೇವಸ್ಥಾನ ಸಂಕಷ್ಟ ಅಂತ ಬಂದರೆ ಅವತ್ತು ಇನ್ನೂ ವಿಶೇಷತೆ ಇರುತ್ತೆ. ನಮ್ಮಲ್ಲಿ ಕೂಡ ಮಂಗಳವಾರ ಸಂಕಷ್ಟ ಬಂದಾಗ ವಿಶೇಷ ಅಲಂಕಾರಗಳು ಮಾಡ್ತಾ ಇದ್ವಿ, ಮತ್ತೆ ಹೋಳಿಗೆ ಪ್ರಸಾದ ಮಾಡಿಸ್ತಾ ಇದ್ವಿ. ಪ್ರತಿ ಸರಿನೂ ಸಂಕಷ್ಟ ದಿವಸ ಪ್ರಸಾದ ಇರೋದು, ಈ ಸಲ ಪ್ರಸಾದ ಹಂಚಂಗಿಲ್ಲ ಅಂತ ಹೇಳ್ಬಿಟ್ಟು ಸರ್ಕಾರದ ಆದೇಶ ಇರೋದ್ರಿಂದ ನಮ್ಗೆ ಕಮಿಟಿಯವರು ಕೂಡ ಏನು ಪ್ರಸಾದ ಬೇಡ ಅಂತ ಹೇಳ್ಬಿಟ್ಟಿಂದ ತೀರ್ಥ ಪ್ರಸಾದ ಇಲ್ಲ. ಬಂದಂಥ ಭಕ್ತಾದಿಗಳು ಗಣೇಶನ ದರ್ಶನ ಮಾಡಿಬಿಟ್ಟು ಮಂಗಳಾರತಿ ತೆಗೆದುಕೊಂಡು ಹೋಗ್ಬೋದು ಅಂತ ಹೇಳಿ ಮಾಡಿದ್ವಿ. ಈ ಥರದ ಸ್ವಲ್ಪ ಜನ ಜಾಸ್ತಿ ಕಡಿಮೆ ಇದೆ ಈ ಸಲ. ಬಂದಿದ್ರು ಜನ ಅಂದ್ರೆ ಪ್ರತಿ ಸಾರಿ 8:30 ಮಹಾಮಂಗಳಾರತಿ ಅಂತ ಮಾಡ್ತಾ ಇದ್ವಿ. ಈ ಸಲ 7:30 ಮಹಾಮಂಗಳಾರತಿ ಮಾಡಿದ್ವಿ. ಯಾಕೆಂದ್ರೆ ಜನ ಒಂದೇ ಸಲ ಸೇರಬಾರ್ದು. ಬಂದಂಥ ಜನ ಮಂಗಳಾರತಿ ತಂಡ ಹೋಗ್ತಾ ಇದ್ರು, ಹೊಸಬ್ರು ಬೇರೆ ಬರ್ತಾ ಇರಲಿ, ಅವ್ರಿಗೂ ಅವಕಾಶ ಸಿಗಲಿ, ಒಟ್ಟಿಗೆ ಒಂದೇ ಸಲ ಕೂತ್ಕೋಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಸರ್ಕಾರ ಹೇಳಿರೋದ್ರಿಂದ ಆ ಪ್ರಕಾರ ಈ ಸಲ ಸಂಕಷ್ಟ ಏನು ಮಾಡಿದ್ವಿ. ಸರ್, ಈ ವರ್ಷ ಎಷ್ಟು ಮಂಗಳವಾರ ಬಂದಿದೆ? ಈ 2020 ಒಂದೇ ಇದೆ, ಲಾಸ್ಟ್ ಇದೇ, ಲಾಸ್ಟ್ ನೆಕ್ಸ್ಟ್ ಇನ್ನು ಮಾರ್ಚಿಗೆ ಇದೆ. 2021 ಮಾರ್ಚಿಗೆ ಮತ್ತೆ ಮಂಗಳವಾರ ಸಂಕಷ್ಟ ಬರುತ್ತೆ. ಈ ವರ್ಷ ಈ ಕೊರೋನಾದ ಬಗ್ಗೆ ಹೇಳಿ, ಇದೇ ಒಂದೇ ಫಸ್ಟ್ನೇ ಸಂಕಷ್ಟ ಬಂದಿರೋದು, ಇದೇ ಲಾಸ್ಟ್? ನಮಗೆ ನಾವು ಬಂದ ಮೇಲೆ 49 ಸಂಕಷ್ಟ ಮಾಡಿದ್ವಿ. ಇದು ಸ್ವಲ್ಪ ನಮಗೆ ಸಂಕಷ್ಟ ವಿಶೇಷವಾಗಿತ್ತು. ಯಾಕೆಂದರೆ ಜನ ಎಲ್ಲ ಮಾಸ್ಕ್ ಹಾಕ್ಕೊಂಡು ಬರಬೇಕು, ಅಂತರ ಕಾಪಾಡ್ಕೊಳ್ಬೇಕು, ಮೊದಲಂಗೆ ಜನ ಒಟ್ಟೊಟ್ಟಿಗೆ ಬರೋಂಗಿರಲಿಲ್ಲ, ಜೊತೆಗೆ ಈಗ ತೀರ್ಥ ಕೊಡೋಂಗಿಲ್ಲ, ಪ್ರಸಾದ ಕೊಡೋಂಗಿಲ್ಲ, ಓನ್ಲಿ ಮಂಗಳಾರತಿ. ಕಾಯಿ ಕೂಡ, ಹೂ ಹಣ್ಣು ಕಾಯಿ ಕೂಡ ನಾವು ತರಬೇಡಿ ಅಂತಲೇ ಹೇಳ್ಬಿಟ್ಟಿದ್ವಿ. ಯಾಕೆಂದರೆ ಸರ್ಕಾರ ಆ ಥರ ಆದೇಶ ಹೇಳಿತ್ತು, ಪ್ರತಿ ಸರಿ ಹೂ ಹಣ್ಣು ಕಾಯಿ ಎಲ್ಲ ತರೋರು, ಈಗೆಲ್ಲ ತರಬೇಡಿ ಅಂತ ಹೇಳಿದ್ವಿ. ಹಂಗಾಗಿ ಈ ಥರದ ಸಂಕಷ್ಟ ಇತ್ತು. ಮಂಗಳಾರತಿ ಈಗ ಮಂಗಳಾರತಿ ಮಾಡ್ತಾ ಇದ್ದಾರೆ. ಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪ್ರಧ್ವನಿ.